ಹೇ ಸ್ನೇಹಿತರೆ, ಫೈನಲಿ ನಾನು ನಿಮಗೆ ಮತ್ತೊಂದು ಕ್ರಿಯೇಟಿವ್ ಇನ್ಸ್ಟಾಗ್ರಾಮ್ ಫೋಟೋ ಎಡಿಟಿಂಗ್ ವೀಡಿಯೋವನ್ನು ತಂದಿದ್ದೀನಿ, ಅದು ಪಿಕ್ಸಾರ್ಟ್ನಲ್ಲಿ. ನಿಮಗೆ ಈ ವಿಡಿಯೋ ಚೆನ್ನಾಗಿಸಿದರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಡ್ರಿ ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಿಮಗೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು, ಬ್ಯಾಕ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಸೆಕೆಂಡ್ ಅಲ್ಲಿ ಕಾಣ್ತಿರುವ ಈ ಕಲರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಈ ಬ್ಯಾಕ್ಗ್ರೌಂಡ್ ರೆಡಿ ಆಗುತ್ತೆ. ಮತ್ತೆ ಸ್ನೇಹಿತರೆ, ನಿಮಗೆ ಟೂಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ರಾಪ್ ಆಪ್ಷನ್ ಮೇಲೆ ಹೋಗ್ತದೆ ಇನ್ಸ್ಟಾಗ್ರಾಮ್ ಪೋರ್ಟ್ರೇಟ್ ಸೈಜ್ನಲ್ಲಿ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ, ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಮ್ಮ ಇದು ಕ್ರಾಪ್ ಆಗಿದೆ ಇಮೇಜ್. ಈಗ ನೀವು ಆ್ಯಡ್ ಫೋಟೋ ಮಾಡ್ಕೋಬೇಕು, ಇದು ಇನ್ಸ್ಟಾಗ್ರಾಮ್ ಸ್ಕ್ರೀನ್ಶಾಟ್ ಇರುತ್ತೆ ಅಕೌಂಟ್ದು. ಓಕೆ, ಇದನ್ನು ನೀವು ನಿಮ್ಮ ಸೈಜ್ ಅನ್ವಯ ಅಥವಾ ನಿಮ್ಮ ಫೋಟೋ ಅನ್ವಯ, ಬ್ಯಾಕ್ಗ್ರೌಂಡ್ ಅನ್ವಯ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ. ನಾನು ಮಾಡ್ಕೋಬೇಕು ಹಾಗೆ, ಇದರ ಸೈಜನ್ನು ನೀವು ದೊಡ್ಡ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ನಿಮ್ಮ ಸೆಟ್ ಆಗ್ಕೊಳ್ಳಿ, ನೀವು ರೈಟ್ ಸ್ಕ್ರೋಲ್ ಮಾಡ್ಕೊಳ್ಳಿ. ಅಲ್ಲಿ ನಂದು ಒಂದು ಬಾಲ್ ನೋಡಿ, ಅಲ್ಲಿ ಸ್ಕ್ರೋಲ್ ಆಗ್ತಾ ಇದೆ ವೈಟ್ನಲ್ಲಿ. ಆಮೇಲೆ ಬಾರ್ಡರ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಬಾರ್ಡರ್ ಅಲ್ಲಿ ಸೆಟ್ಟಿಂಗ್ ಇಟ್ಕೊಳಾಗ್ತೀನಿ, ಆ ಸೆಟ್ಟಿಂಗ್ ನೀವು ಕಾಪಿ ಅಥವಾ ನೋಡ್ಕೊಳ್ಳಿ, ಟೆನ್ ಇಟ್ಕೊಳ್ಳಿ, ಇನ್ನರ್ ಫೋರ್ ಇಟ್ಕೊಳ್ಳಿ, ಇಡಿ ಫೈವ್ ಇಟ್ಕೊಳ್ಳಿ. ಓಕೆ, ರೈಟ್ ಆಪ್ಷನ್ಸಲ್ಲಿ ಕ್ಲಿಕ್ ಮಾಡಿ. ಈಗ ಸ್ನೇಹಿತರೆ, ಇದನ್ನು ನೀವು ಇರೇಸ್ ಮಾಡ್ಕೋಬೇಕು. ಓಕೆ, ಇರೇಸ್ ನೀವು ಸೆಟ್ಟಿಂಗು ಕೂಡ ನೋಡ್ಬೋದು. ಓಕೆ, ಹೀಗೆ ಸೇಮ್ ಇಟ್ಕೊಳ್ಳಿ. ಸ್ನೇಹಿತರೆ, ನೀವು ನೋಡಿ ನಾನು ನಾಲ್ಕು ಕಡೆ ಹೇಗೆ ಕ್ರಾಪ್ ಮಾಡ್ಕೊಂದಿನಿ, ಹೇಗೆ ಸಾರಿ ಇರೇಸ್ ಮಾಡ್ಕೊತೀನಿ, ಹಾಗೆ ನೀವು ಕೂಡ ಇರೇಸ್ ಮಾಡ್ಕೊಳ್ಳಿ. ಆನಂತರ ನಿಮಗೆ ಮತ್ತೊಂದು ಇದರ ಸೈಜ್ ಕಡಿಮೆ ಅಥವಾ ಜಾಸ್ತಿ ನೀವು ಮಾಡಬಹುದು. ಓಕೆ, ನಾನು ಮಾಡಿ ಮತ್ತು ಕಡಿಮೆ ಇದರ ಅಡ್ಜಸ್ಟ್ನು ಕೂಡ ಮಾಡ್ಕೊಂದಿನಿ. ಈಗ ನಾನು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡ್ತೀನಿ. ಓಕೆ, ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ, ಓಕೆ, ಇಲ್ಲಿ ಆ್ಯಡ್ ಇರುತ್ತೆ, ಆ್ಯಡ್ ಫೋಟೋ ಆಪ್ಷನ್, ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಇಮೇಜಿನ ಮೇನ್ ಫೋಟೋ ಇರುತ್ತೆ. ಓಕೆ, ಮೇನ್ ಫೋಟೋ ಅಂತೀವಿ ಇದಕ್ಕೆ ನಾವು ಎಡಿಟ್ ಮಾಡುವುದು. ಇದಕ್ಕೆ ನಾನು ಸ್ವಲ್ಪ ರೈಟ್ ಬದಿಗೆ ಇಟ್ಕೋತೀನಿ, ಸೈಜ್ ಇನ್ಕ್ರೀಸ್ ಮಾಡಿ. ಸ್ನೇಹಿತರೆ, ನಮ್ಮ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗ್ತಾಯಿದ್ರೆ ಹೋಗಿ ನಮ್ಮ ಈ ವಿಡಿಯೋಗೆ ಪ್ಲೀಸ್ ಡೂ ಯು ಲೈಕ್, ಆ್ಯಂಡ್ ಏನಾದರೂ ಈ ವಿಡಿಯೋ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಹೋಗಿ ಕೂಡ ನೀವು ಕಾಮೆಂಟ್ ಮಾಡಬಹುದು, ಆ ಕಾಮೆಂಟ್ಗೆ ನಾವು ಪಕ್ಕ ರಿಪ್ಲೈ ಕೊಡ್ತೀವಿ. ನೋಡಿ ಸ್ನೇಹಿತರೆ, ನಾನು ಈಗ ಇದನ್ನು ಸೆಟ್ ಮಾಡ್ಕೊಂದಿನಿ. ಓಕೆ, ಈಗ ನಾನು ಆ್ಯಡ್ ಮತ್ತು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆ್ಯಡ್ ಒಂದು ಶಾಡೋ ಪಿ ಎನ್ ಜಿಯನ್ನು ಆ್ಯಡ್ ಮಾಡ್ಕೋತೀನಿ. ಓಕೆ, ಇದರ ಸೈಜನ್ನು ಕಡಿಮೆ ಮಾಡಿ ಶೂ ಕೆಳಗೆ ಇಟ್ಕೋತೀನಿ, ಏಕೆಂದರೆ ರಿಯಲಿಸ್ಟಿಕ್ ಲುಕ್ ಕೊಡಬೇಕಲ್ವಾ. ಸ್ನೇಹಿತರೆ, ನಾನು ಎಲ್ಲೆಲ್ಲಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗಬೇಕಾದ್ರೆ ಆ ರೌಂಡ್ ಸಿಂಬಾಲ್ ಮೇಲೆ ನೀವು ನೋಡಿ ಲಕ್ಷ್ಯ ಬಿಡಿ. ಓಕೆ, ಸ್ನೇಹಿತರೆ, ನಮ್ಮದು ಆ ಶೂಸ್ನಲ್ಲಿ ಕರೆಕ್ಟ್ ಸೆಟ್ ಆಗಿದ್ದರೆ ಡುಪ್ಲಿಕೇಟನ್ನು ನೀವು ಕ್ಲಿಕ್ ಮಾಡಿ, ಇದು ಎರಡು ಪಿ ಎನ್ ಜಿ ಆಗುತ್ತೆ. ಓಕೆ, ಮತ್ತು ನಮಗೆ ಈ ಶೂ ಮೇಲೆ ಇದನ್ನು ಸೆಟ್ ಮಾಡ್ಕೋಬೇಕು. ಮತ್ತು ಸ್ನೇಹಿತರೆ, ನಾನು ಯಾವುದೇ ಪಿ ಎನ್ ಜಿ ಮತ್ತು ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡ್ಕೋತೀನೋ ಲೋಗೋಸ್ ಅದನ್ನೆಲ್ಲ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಇದನ್ನು ಡೌನ್ಲೋಡ್ ಮಾಡಬಹುದು. ಈಗ ನಾನು ಆ್ಯಡ್ ಫೋಟೋ ಮಾಡಿ ಒಂದು ಇನ್ಸ್ಟಾಗ್ರಾಮ್ ಲೋಗೋನು ಆ್ಯಡ್ ಮಾಡ್ಕೊಂದಿನಿ. ನಾನು ಹೇಗೆ ಸ್ಟೆಪ್ಸ್ ಹೇಳ್ತಾ ಇದ್ದೀನಿ ಹಾಗೆ ಫಾಲೋ ಮಾಡಿ, ನಿಮ್ಮ ಫೋಟೋ ಎಡಿಟಿಂಗ್ ಸಖತ್ತಾಗಿರುತ್ತೆ. ನೋಡಿ ಸ್ನೇಹಿತರೆ, ನಾನು ಹೇಗೆ ಎರಡು ಇನ್ಸ್ಟಾಗ್ರಾಮ್ ಲೋಗೋವನ್ನು ಸೆಟ್ ಮಾಡ್ಕೊಂದಿನೋ ರೈಟ್ ಮತ್ತು ಲೆಫ್ಟ್ ಹಾಗೆ ನೀವು ಸೆಟ್ ಮಾಡ್ಕೊಳ್ಳಿ. ಆ ನಂತರ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಇದರ ಅಡ್ಜಸ್ಟ್ಮೆಂಟ್ ಇರುತ್ತೆ,
ಈಗ ನಾವು ಇದರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಬ್ರೈಟ್ನೆಸ್ ಸ್ವಲ್ಪ ನಮಗೆ ಬೇಡ, 0 ಇಟ್ಕೊಳ್ಳೋಣ. ಕಾಂಟ್ರಾಸ್ಟ್ನೂ ಸ್ವಲ್ಪ ಹೈ ಅಥವಾ ಹೈ ಇಟ್ಕೊಳ್ಳೋಣ. ಓಕೆ, 4 ಇಟ್ಕೊಳ್ಳೋಣ, +4. ಓಕೆ, ನಾನು ಎಲ್ಲೆಲ್ಲಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ, ಸ್ಯಾಚುರೇಷನ್, ಹ್ಯೂ, ಅಲ್ಲೆಲ್ಲ ನೀವು ಲಕ್ಷ ಬಿಡಿ. ಓಕೆ, ಸೆಟ್ಟಿಂಗ್ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ನೀವು ಮಾಡ್ಕೋಬೇಕು. ಸ್ನೇಹಿತರೆ, ನಾನು ಯಾವುದ್ಯಾವುದು ಅಡ್ಜಸ್ಟ್ಮೆಂಟ್ ಸೆಟ್ಟಿಂಗನ್ನು ತೋರಿಸಿದ್ದೀನಿ ಅವರು ಎಲ್ಲ ನೀವು ಫಾಲೋ ಮಾಡ್ಕೊಂಡ್ರೆ ನಿಮ್ಮ ಫೋಟೋ ಎಡಿಟಿಂಗ್ಗೆ ಸಖತ್ತಾಗಿರುತ್ತೆ. ಸ್ನೇಹಿತರೆ, ಇವತ್ತಿನ ನೋಡೋದಲ್ಲಿ ಅಷ್ಟೇ, ಸಿಗೋಣ ಮುಂದಿನ ನೋಡೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.